ಬಿದ್ರಿಯವರು ಒಂದು ಮಾತಂದರು, ಏನ್ರಿ ಎಲ್ಲ ಕಾರ್ಯಕ್ರಮ 2 ಗಂಟೆಗೆ ಮುಗೀತವ, ಇಲ್ಲಿಷ್ಟಾದರೂ ಕಾರ್ಯಕ್ರಮ ಇನ್ನೂ ನಡೀತಾನೆ ಇದೆ ಅಲ್ಲ ಅಂತ. ಹೌದು, ಬೇರೆಯವರು ನೋಡಿದಾಗ ಹಾಗೆ ಅನಿಸುತ್ತೆ ನಮಗೆ, ಎಷ್ಟು ಬೇಗನೆ ಕಾರ್ಯಕ್ರಮ ಮುಗೀತವೆ ಎಲ್ಲರೂ ಮಾತಾಡಿರ್ತಾರೆ. ನಮ್ಮಲ್ಲಿ ಮಾತ್ರ ವಿವಿಧ ಕಾರ್ಯಕ್ರಮಗಳಿರೋದ್ರಿಂದ ಒಬ್ಬೊಬ್ಬರು ಮಾತಾಡಕ್ಕೆ ನಿಂತರೆ ಗಂಟೆಗಟ್ಟಲೆ ಮಾತಾಡೋದ್ರಿಂದ, ಮತ್ತು ಎಲ್ಲರೂ ಮಹತ್ವಪೂರ್ಣವಾದ ವಿಚಾರ ಹೇಳೋದ್ರಿಂದ, ಅದರಲ್ಲಿ ನಮ್ಮ ಮಕ್ಕಳು ವಚನ ಏನಂದರೆ ಅಭಿನಯನ ಮಾಡಿ ತೋರಿಸ್ತಾ ಇರ್ತಾರೆ, ನನಗಂತೂ ಹೃದಯ ತುಂಬಿ ಬರ್ತದೆ. ಆ ವಚನಗಳನ್ನು ನಾವು ಅರ್ಥ ಮಾಡಿ ನಿಮಗೆ ಪ್ರವಚನದಲ್ಲಿ ಹೇಗೆ ನಾವು ಡೀಪಾಗಿ ತೆಗೆದುಕೊಂಡೋಗಿ ಹೇಳ್ತಾ ಇದೀವೋ ಅದೇ ಥರ ಅವರು ಅಭಿನಯ ಮಾಡಿ ತೋರಿಸುವಾಗಲೇ ನಮಗೆ ಗೊತ್ತಾಗತ್ತೆ ಏನಂದರೆ ಯಾವ್ಯಾವುದಕ್ಕೆ ಏನೇನು ಹೇಗೆ ಅನ್ನುವುದನ್ನು, ಎಷ್ಟು ಚೆನ್ನಾಗಿ ಅವರು ಅಭಿನಯ ಮಾಡಿ ತೋರಿಸೋದನ್ನು ನೋಡಿದರೆ ಬರೀ ಅದನ್ನೇ ನೋಡ್ಕೋತಾ ಕೂತ್ಕೊಳ್ಬೇಕೇನೋ ಅಂತ ಒಂದೊಂದು ಸಲ ನಮಗೆ ಭಾಸವಾಗ್ತದೆ. ಮಕ್ಕಳು ಬಹಳ ಚೆನ್ನಾಗಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಏನಂದರೆ ಡಾನ್ಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮ ಆದರೂ ನಮಗೆಷ್ಟು ಸಂತೋಷ, ಎಷ್ಟು ಆನಂದ ಅನಿಸ್ತಾ ಇದೆ. ಈ ಒಂದು ಸಂಸ್ಮರಣಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅನ್ನೋ ಅಂದ್ಕೊಂಡಿದ್ದೀನಿ. 2 ನಿಮಿಷದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. 1977 ಹಿಂದೆ ಆವಾಗ ಡಾಕ್ಟರ್ ಬಾಡಲ್ ರಾಮಯ್ಯನವರು ಹೈದರಾಬಾದ್ ಯೂನಿವರ್ಸಿಟಿಯ ಅವರು ಪ್ರೊಫೆಸರ್ ಆಗಿದ್ದರು. ಅವರಿಗೆ ತಮಸ ಏನಿದ್ರೆ ಪರಮಾತ್ಮ ಬಸವಣ್ಣರು ಸಾಕ್ಷಾತ್ಕಾರ ಆಯ್ತೇನೋ ಅನ್ನೋ ಆಗಲೇ ಬಹಳ ಭಾವುಕರು, ಬಹಳ ಭಕ್ತಿರಿ ಅವರಿಗೆ. ಅಂಥವರು ಸಾಕಷ್ಟು ಅಧ್ಯಯನ ಮಾಡಿದಾಗ ಅವರಿಗೆ ಸ್ವಲ್ಪ ಸೂಚನೆಯನ್ನು ಗೊತ್ತಾಯಿತು, ಇಂಥ ದಿನ ಗುರು ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ, ಶ್ರಾವಣ ಶುದ್ಧ ಪಂಚಮಿ ದಿನ ಲಿಂಗೈಕ್ಯರಾಗಿದ್ದಾರೆ, ಮಂಗಳವಾರ ಲಿಂಗೈಕ್ಯರಾಗಿದ್ದಾರೆ ಎನ್ನುವ ಸೂಚನೆ ಗೊತ್ತಾದಾಗ ಅವರು ಹೇಳಿದರು, ಅಯ್ಯೋ ನಾನೊಬ್ಬ ಪ್ರೊಫೆಸರ್ ಆಗಿ ಹೇಳಿದ್ರೆ ನಾನು ಹುಚ್ಚ ಅಂತಾರೆ, ನನ್ನ ಯಾರು ನಂಬ್ತಾರೆ, ಯಾರು ತಿಳ್ಕೊಳ್ತಾರೆ, ಇದನ್ನು ಹೇಳಲೇಬೇಕಲ್ಲ, ಇದು ವ್ಯಾಪಕ ಪ್ರಚಾರ ಆಗಬೇಕಲ್ಲ ಅಂತ ತಿಳ್ಕೊಂಡು ಹೇಳಿ ತುಂಬ ಕಳಕಳಿಯಿಂದ ಅಲ್ಲಿ ಹೈದರಾಬಾದ್ ನಗರದಲ್ಲಿ ಹೇಳಿದಾಗ ಯಾರೋ ಒಬ್ಬರು ಶರಣರು, ಇಲ್ಲ ಬಸವಣ್ಣರ ಬಗ್ಗೆ ಇಷ್ಟೆಲ್ಲ ನೀವು ಡೀಪಾಗಿ ಅಧ್ಯಯನ ಮಾಡಿದಿರಿ ಅಂದರೆ ಇದ್ರ ಬಗ್ಗೆ ಹೇಳಬೇಕಾದ್ರೆ ಲಿಂಗಾನಂದ ಸ್ವಾಮೀಜಿಯವರಿದ್ದಾರೆ, ಮತ್ತೆ ಮಹಾದೇವಿಯವರಿದ್ದಾರೆ, ಅವ್ರಿಗೆ ನೀವು ಹೋಗಿ ಕೇಳಿದರೆ ಅವರಿಂದ ಶರಣ ಬಳಗ ಸಾಕಷ್ಟು ಇದೆ, ಇದನ್ನು ಸಾಕಷ್ಟು ಪ್ರಚಾರಕ್ಕೆ ಬರುತ್ತೆ, ನೀವು ಹೋಗಿ ಅವ್ರಿಗೆ ಭೇಟಿಯಾಗ್ರಿ ಅಂತ ತಿಳ್ಕೊಂಡು ಹೇಳಿದರೆ ಏನಿಷ್ಟು ದಪ್ಪ ಗಂಟು ತಗೊಂಡೇ ಬಂದಿರ್ರಿ ಎದುರು ಸಾಹಿತ್ಯ ಗಂಟು ತಂದು ಯಾವರಿಗೂ ನೆನಪಿರ್ಬೋದು ಅನಿಸುತ್ತೆ. 2-3 ದಿವಸವರೆಗೂ ಚರ್ಚೆ ಮಾಡಿದರು. ಚರ್ಚಾ ಮಾಡ್ತಾರೆ ಅಷ್ಟು ಸುಲಭವಾಗಿ ಒಪ್ಪವರು ಆ ಮಾತಾಜಿ ಒಪ್ಪಲ್ಲ, ಚರ್ಚಾ ಮಾಡಿ 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 ಆಮೇಲೆ ನಿರ್ಧಾರಕ್ಕೆ ಬಂದರು. ಏನಿದೆ ಬಸವ ಪಂಚಮಿ ದಿನನೇ ಗುರು ಬಸವಣ್ಣನವರು ಲಿಂಗೈಕ್ಯರಾಗಿದ್ದು ಅಂತ ಅದನ್ನು ನಾವು ಪ್ರಾರಂಭ ಶುರು ಮಾಡೇ ಬಿಟ್ಟೀವಿ. 1977 ನಾವು ಶುರು ಮಾಡಿದ್ವಿ. ಅಲ್ಲಿ 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 ಎಲ್ಲೆಲ್ಲಿ ಪ್ರವಚನ ನಡೆಯುತ್ತೋ ಎಲ್ಲಿ ನಮ್ಮ ರಾಷ್ಟ್ರೀಯ ಬಸವ ದಳ ಸ್ಟ್ರಾಂಗ್ ಇದೆಯೋ ಅವರೆಲ್ಲರೂ ಮಾಡ್ತಾ ಹೊರಟು. ಮುಂದೆ ಮತ್ತೆ 7-8 ವರ್ಷಗಳಾದ ನಂತರ ಒಂದು ಕಾಲಜ್ಞಾನದ ವಚನವನ್ನು ಕೊಟ್ಟರು ನಮ್ಮ ಶರಣರು ಯಾರು. ನಿಜಕ್ಕೂ ನಮಗಿಷ್ಟು ಆನಂದ ಅನಿಸುತ್ತೆ, ಇಷ್ಟು ಸಂತೋಷ ಅನಿಸುತ್ತೆ. ನಾವಷ್ಟೇ ವಚನ ಸಾಹಿತ್ಯ ಅಭ್ಯಾಸ ಮಾಡೋದಲ್ಲ, ನಾವಷ್ಟೇ ವಚನಗಳನ್ನು ತಿಳ್ಕೊಳ್ಳೋದು, ಶರಣರ ಬಗ್ಗೆ ತಿಳ್ಕೊಳ್ಳೋದಲ್ಲ, ನಮ್ಮ ಶರಣರೆಲ್ಲ ತಯಾರಾಗ್ಯಾರಲ್ಲ ಅಂತ ನಮಗೆ ಭಾಳ ಖುಷಿ ಅನಿಸುತ್ತೆ. ಯಾರೋ ಒಂದು ಕಾಲಜ್ಞ ಒಂದು ವಚನವನ್ನು ಕೊಟ್ಟು ಕಳಿಸಿದ್ರು ಮಾತಾಜಿಗೆ, ಮಾತಾಜಿ ಏನಂದ್ರೆ ನೀವು ಬಸವ ಪಂಚಮಿ ದಿವಸ ಬಸವಣ್ಣರು ಲಿಂಗೈಕ್ಯರಾದರು ಅಂತ ತಿಳ್ಕೊಂಡು ನೀವೆಲ್ಲ ಪ್ರಚಾರ ಮಾಡ್ತಿರಲ್ಲ, ಅದೇ ಥರ ಇಲ್ಲಿ ಕಾಲಜ್ಞಾನದ ಒಂದು ವಚನ ಇದೆ ನೋಡ್ರಿ ಅಂತ. ಯಾರದು ಅಂದರೆ ಅಕ್ಕ ಮಹಾದೇವಿಯ ಒಂದು ಕಾಲಜ್ಞಾನದ ವಚನವನ್ನು ಅವರು ಕೊಡ್ತಾ ಇದ್ದಾರೆ. ಅಧಿಕೃತವಾಗಿ ಇರೋದು 3 ಲೈನಿನಲ್ಲಿ ನಮಗೆ ಗೊತ್ತಾಗತ್ತೆ ಧರ್ಮಪಿತ ಬಸವಣ್ಣನವರು ಎಂದು ಲಿಂಗೈಕ್ಯರಾದರು ಅನ್ನೋದನ್ನು ನಮಗೆ ಒಂದು ಕಲ್ಪನೆ ಬರ್ತದೆ. ಆವಾಗಲ್ಲಿ ಹೇಳ್ತಾ ಇದ್ದಾರೆ ವಚನ ಏನಿದೆ ಅಂತ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ವಿರೋಧೀಕೃತ ಸಂವತ್ಸರದ ದೀಪ ಸಂದ ಬಸವನ ಪಂಚಮಿಯಲ್ಲಿ ಈ ಕಲ್ಯಾಣದ ಶರಣರು ಪ್ರತ್ಯಕ್ಷದಲ್ಲಿ ಮೈಗಾಣಿಸುವರು ಅಂತೈತೆ ಆ ವಚನದ್ದು ಒಂದು ಸಾರಾಂಶ. ಇಲ್ಲಿ ನಮಗೆ ದೀಪ ಸಂದ ಅಂದಾಗ ಏನಂತೀವಿ, ದೀಪ ಆರಿತು ಅಂತ ಹೇಳ್ತೀವಿ. ಇಲ್ಲಿ ದೀಪ ಸಂದಿತು ಅಂದಾಗ ಬಸವನ ದೀಪ ಇಲ್ಲಿ ಆರಿತು, ಆರಿದಾಗ ಮುಂದಿನ ಜನಾಂಗ ಇದನ್ನು ಏನು ಮಾಡ್ತಾರೆ, ಎಂದು ಬಸವಣ್ಣನವರು ಲಿಂಗೈಕ್ಯರಾದರು ಅಂದರೆ ಬಸವ ಪಂಚಮಿಯಲ್ಲಿ. ಅದಕ್ಕೆ ಪಂಚಮಿಯಲ್ಲಿ ಅಂತ ತಿಳ್ಕೊಳಂದ್ರೆ ಮುಂದದು ಬಸವ ಪಂಚಮಿ ಅಂತ ಹೇಳ್ತಾರೆ ಅನ್ನುವ ಮಾತನ್ನು ಮೊದಲೇ ತಾಯಿ ಅಕ್ಕ ಮಹಾದೇವಿ ಆ ವಚನದಲ್ಲಿ ಬರೆದಿದ್ದಾರೆ. ಬಸವ ಪಂಚಮಿಯಲ್ಲಿ ಬಸವಣ್ಣನವರು ಲಿಂಗೈಕ್ಯರಾದರು ಬಸವ ಪಂಚಮಿ ದಿವಸ ಅಂತ ತಿಳ್ಕೊಂಡಾಗ. ಆಮೇಲೆ ಮುಂದೇನು ಹೇಳ್ತಾರೆ ಅಂದರೆ
ಈ ಕಲ್ಯಾಣದ ಶರಣರು ಈ ಅನ್ನೋ ಬರೀ ಕಲ್ಯಾಣದ ಶರಣರು ಅಂದ್ರೆ ಅದು ಬೇರೆ ಆಗ್ತಿತ್ತು. ಕಲ್ಯಾಣದ ಶರಣರು ಪ್ರತ್ಯಕ್ಷದಲ್ಲಿ ಮೈಗಾಣಿಸುವರು ಅಂದ್ರೆ ಮತ್ತೆ ಶರಣರು ಹುಟ್ಟಿ ಬರ್ತಾರೆ, ಮತ್ತೆ ಪ್ರಚಾರ ಆಗತ್ತೆ ಅನ್ನುವ ಮಾತನ್ನ ನಾವು ಅನ್ಕೊಳ್ತಿದ್ದೀವಿ. ಆದ್ರೆ ಈ ಅನ್ನುವಂತ ಒಂದು ಅಕ್ಷರವನ್ನ ಅಲ್ಲಿ ಹಾಕಿರುವುದರಿಂದ ನಮಗೇನನ್ಸುತ್ತೆ ಅಂದ್ರೆ ಈ ಕಾಲಜ್ಞಾನದ ವಚನವನ್ನ ಅಕ್ಕ ಮಹಾದೇವಿ ಕಲ್ಯಾಣ ಪಟ್ಟಣದಲ್ಲಿದ್ದಾಗಲೇ ಬರೆದಿರಬೇಕು ಅಂತ ಅನ್ಸುತ್ತೆ. ಏನಕ್ಕ ಈ ಅಂತ ನಾವು ಬಳಸ್ಬೇಕಾದ್ರೆ ಇಲ್ಲಿದ್ದಾಗ ಅಂತ ನಾವು ಹೇಳ್ತೀವಿ.